ಪ್ರಿಯ ವೀಕ್ಷಕರೇ ಇವತ್ತಿನ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಹೊಸಪೇಟೆ ನಗರಸಭೆಯ ಬಿಜೆಪಿ ಪಕ್ಷದಿಂದ ನೂತನ ಸದಸ್ಯರಾಗಿ ವಾರ್ಡ್ ನಂಬರ್ 5 ರಿಂದ ಆಯ್ಕೆಯಾಗಿರುವಂತ ಹಾಗೂ ಶ್ರೀ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಒಕ್ಕೂಟ ಹೊಸಪೇಟೆ ಇದರಲ್ಲಿ ಉಪಾಧ್ಯಕ್ಷರಾಗಿಯೂ ಕೂಡ ಕೆಲಸ ಕಾರ್ಯಗಳನ್ನು ಮಾಡಿದಂತ ಹಾಗೂ ಮಾಜಿ ಬಿಜೆಪಿ ಹೊಸಪೇಟೆ ತಾಲೂಕು ಹಿಂದುಳಿದ ವರ್ಗಗಳ ಅಧ್ಯಕ್ಷರಾಗಿಯೂ ಕೂಡ ಕೆಲಸ ಕಾರ್ಯಗಳನ್ನು ಮಾಡಿದಂತ ಹಾಗೂ ಬಳ್ಳಾರಿ ಜಿಲ್ಲಾ ಯುವ ಮೋರ್ಚಾ ಕಾರ್ಯದರ್ಶಿಯಾಗಿಯೂ ಕೂಡ ಕೆಲಸ ಕಾರ್ಯಗಳನ್ನು ಮಾಡಿದಂತ ಹಾಗೂ ಮಾಜಿ ಕರ್ನಾಟಕ ರಾಜ್ಯ ಸವಿತ ಸಮಾಜ ಇದರಲ್ಲಿ ಉಪಾಧ್ಯಕ್ಷರಾಗಿಯೂ ಕೂಡ ಕೆಲಸ ಕಾರ್ಯಗಳನ್ನು ಮಾಡಿದಂತ ಹಾಗೂ ಹಾಲಿ ಕ್ಷೌರಿಕ ಹಿತರಕ್ಷಣಾ ವೇದಿಕೆ ಹೊಸಪೇಟೆ ಇದರಲ್ಲಿ ರಾಜ್ಯ ಉಪಾಧ್ಯಕ್ಷರಾಗಿಯೂ ಕೂಡ ಕೆಲಸ ಕಾರ್ಯಗಳನ್ನು ಮಾಡುತ್ತಿರುವಂತ ಶ್ರೀಯುತ ರೂಪೇಶ್ ಕುಮಾರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ politicians in india.com ಅತಿಯಿಂದ ಹಾರ್ದಿಕ ಸ್ವಾಗತ ಸರ್ ನಮಸ್ತೆ ಎಲ್ಲ ನಮ್ಮ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ನನ್ನ ಹೆಸರು ರೂಪೇಶ್ ಕುಮಾರ್ ಅಂತ 5ನೇ ವಾರ್ಡಿನ ಹಾಲಿ ನಗರಸಭಾ ಸದಸ್ಯರು ನಾನು ಈ ಮುಂಚೆ ಈ ಎರಡನೇ ಬಾರಿ ಈ ಸಲ ಬಿಜೆಪಿ ಇಂದ ಗೆದ್ದಿರೋದು 2013 ರಲ್ಲಿ ಕೂಡ ನಾನು ಬಿಜೆಪಿ ಇಂದ ಚುನಾವಣೆ ಎದುರಿಸಿ ಗೆದ್ದು ಬಂದಿರುತ್ತೇನೆ ಹಾಗೂ 2013 ರಿಂದ ಈವರೆಗೂ ಹಲವಾರು ನನ್ನ ಕಾರ್ಯಕ್ರಮಗಳು ಮಾಡಿ ಇಲ್ಲಿನ ಒಂದು ನಮ್ಮ ವಾರ್ಡಿನ ಎಲ್ಲರಿಗೂ ಒಂದು ಕೆಲವೊಂದು ನನ್ನ ಕೈಲಿ ಆದಷ್ಟು ನಗರಸಭೆ ವತಿಯಿಂದ ಆದಷ್ಟು ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದೀನಿ ನೀರಿಗೆ ಇಲ್ಲಿ ಕೊಳವೆ ಬಾವಿಗಳು ಆಕ್ಸುವ ಮುಖಾಂತರ ಹಾಗೂ ಸವಿತಾ ಸಮಾಜದ ಸಮುದಾಯ ಭವನ ನಿರ್ಮಾಣ ಮಡಿವಾಳ ಸಮಾಜದ ಸಮುದಾಯ ಭವನ ನಿರ್ಮಾಣ ವಾಲ್ಮೀಕಿ ಸಮಾಜದ ಸಮುದಾಯ ಭವನ ನಿರ್ಮಾಣ ಹಾಗೂ ನಮ್ಮ ಸ್ಟೇಷನ್ ರೋಡ್ ಅದ ಏರಿಯಾದಲ್ಲಿ ಬರ್ತಕ್ಕಂತ ಅಲ್ಲಿ ಕೆಲವೊಂದು ಮೂಲಭೂತ ಸೌಕರ್ಯಗಳು ಇದ್ದಿಲ್ಲ ಯುಜಿಡಿ ಕಾರ ಇದ್ದಿಲ್ಲ ಅಲ್ಲಿ ರಸ್ತೆಗಳು ಇದ್ದಿಲ್ಲ ಚರಂಡಿ ಇದ್ದಿಲ್ಲ ಈ ಒಂದು ಕಾರ್ಯಕ್ರಮಗಳೆಲ್ಲ ನಾನು ನನ್ನ ಈ ಅವಧಿಯಲ್ಲಿ ಮಾಡಿಸಿ ನಿರ್ಮಿಸುತ್ತೇನೆ ಹಾಗೂ ಮುಂಬರುವ ದಿನಗಳಲ್ಲಿ ನನಗೆ ಜನ ಇನ್ನೂ 5 ವರ್ಷ ಸೇವೆ ಮಾಡಲು ಅವಕಾಶ ಕೊಟ್ಟಿದ್ದಾರೆ ಕೊಟ್ಟಿರೋದ ಈ ಅವಕಾಶವನ್ನು ನಾನು ಸದುಪಯೋಗ ಮಾಡಿಸುತ್ತೇನೆ ಸಿಹಿ ನೀರಿನ ಕುಡಿಯುವ ನೀರಿನ ಸಿಹಿ ನೀರಿನ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಒದಗಿಸಲು ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಈ ಒಂದು ಪ್ರಯತ್ನನ ನಾನು ಕಂಪ್ಲೀಟ್ ಆಗಿ ಮಾಡ್ತೀನಿ ನನ್ನ ವಾರ್ಡ್ನಲ್ಲಿ ಬರತಕ್ಕಂತ ವಿಧವಾ ವೇತನ ವೃದ್ಧಾಪ ವೇತನ ಅಂಗವಿಕಲ ವೇತನ ಇವೆಲ್ಲವೂ ನಾನು ಮಾಡಿಸಲಿಕ್ಕೆ ಕಳೆದ ಬಾರಿನೂ ಮಾಡಿಸಿಕೊಳ್ಳುತ್ತಾ ಬಂದಿದ್ದೀನಿ ಮುಂಬರುವ ದಿನಗಳಲ್ಲೂ ಕೂಡ ಮಾಡಿಸುತ್ತೀನಿ ಹಾಗೂ ಸರ್ಕಾರದಿಂದ ಯಾವುದೇ ಒಂದು ಯೋಜನೆಗಳು ಬರುವ ಈ ಒಂದು ಲೋನಿನ ವ್ಯವಸ್ಥೆ ಸಾಲ ಸೌಲಭ್ಯ ಆಗಲಿ ಮನಿ ಕಟ್ಟಿಸಲಿಕ್ಕೆ ಆಶ್ರಯ ಯೋಜನೆ ಆಗಲಿ ಅಥವಾ ಬೇರೆ ಯಾವುದೇ ಒಂದು ಸರ್ಕಾರ ಒಂದು ಯೋಜನೆ ರೂಪಿಸಿದ ಆ ಸರ್ಕಾರದ ಒಂದು ಯೋಜನೆಯನ್ನು ಬಡ ಮೂಲೆಯವರಿಗೆ ಇರತಕ್ಕಂಥ ಪ್ರತಿಯೊಬ್ಬ ನನ್ನ ವಾರ್ಡಿನ ಪ್ರಜೆಗೆ ತಲುಪಿಸುವ ಮುಖಾಂತರ ನಾನು ನನ್ನ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಲು ಒಂದು ಅಭಿವೃದ್ಧಿಯ ಯೋಚನೆಯನ್ನು ಮಾಡಿಕೊಂಡಿದ್ದೇನೆ ಮುಂಬರುವ ದಿನಗಳಲ್ಲಿ ನಾನು ಒಂದು ಅಭಿವೃದ್ಧಿ ಚಿಂತನೆ ಮಾಡ್ತೀನಿ ನನ್ನ 20 ವರ್ಷ ಈ ಒಂದು ರಾಜಕೀಯ ಸಾಮಾಜಿಕ ಕಳಕಳೆಯಿಂದ ಸಾಮಾಜಿಕ ಒಂದು ಜನಕ್ಕೆ ಒಂದು ಸೇವೆ ಮಾಡುವ ಮನೋಭಾವ ನನ್ನಲ್ಲಿ ಇಟ್ಕೊಂಡು ಮನೋಭಾವದಿಂದ ನಾನು ಸೇವೆ ಮಾಡುತ್ತಿದ್ದೇನೆ ಮೊದಲು ನಾನು ಈ ಒಂದು ರಾಜಕೀಯಕ್ಕೆ ಬರಲಿಕ್ಕೆ ಇಂಪಾರ್ಟೆಂಟ್ ಅಂದ್ರೆ ನಾನು ವಿದ್ಯಾಭ್ಯಾಸವನ್ನು ಮುಗಿಸಿಕೊಂಡು ನಾನು ಒಂದು ವ್ಯಾಪಾರವನ್ನು ಆರಂಭಿಸಿದ್ದೆ ನನ್ನ ಒಂದು ಕಾಸ್ಮೆಟಿಕ್ ಶಾಪ್ ಅನ್ನು ಆ ಮಾಡ್ತಾ ಮಾಡ್ತಾ ನನ್ನ ಒಂದು ಸಮಾಜದ ಜನ ಬರ್ತಾ ಅವರ ಒಂದು ನೋವುಗಳನ್ನು ಹೇಳ್ಕೊಂತಾ ಬಂದರು ಅವರಿಗೆ ಯಾವುದೇ ಒಂದು ವಿದ್ಯಾಭ್ಯಾಸ ಇದ್ದೇ ಇರಲಿಲ್ಲ ಅವರ ತಂದೆ ತಾಯಿ ಮಕ್ಕಳೆಲ್ಲ ಬರ್ತಾ ಇದ್ರು ಅವರು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸ್ಲಿಕ್ಕೆ ಏನೋ ಒಂದು ಡೆತ್ ಸರ್ಟಿಫಿಕೇಟ್ ಮಾಡಿಸ್ಲಿಕ್ಕೆ ಬೇರೆ ಬೇರೆ ಕೇಳ್ತಾ ಬಂದರು ಅವ್ರು ನಾನು ಮಾಡ್ತಾ ಮಾಡ್ತಾ ಬಂದೆ 2007 ಚುನಾವಣೆಯಲ್ಲೇ ನಾನು ನಿಲ್ಲಬೇಕಾಗಿತ್ತು ಅಂದಿನ ದಿನಗಳಲ್ಲಿ ನಾನು ವಿಶ್ವ ಹಿಂದೂ ಪರಿಷತ್ RSS ಇವುಗಳೆಲ್ಲ ಪಾಲ್ಗೊಳ್ತಿದ್ದೆ ಪಾಲ್ಗೊಂಡು ಕಾರ್ಯಕ್ರಮಗಳೆಲ್ಲ ಮಾಡ್ತಾ ಇದ್ವಿ 2007 ರಲ್ಲಿ ಚುನಾವಣೆ ಬಂತು ಅಂದಿನ ದಿನಗಳಲ್ಲಿ ಚುನಾವಣೆಯನ್ನು ಮಾಡಲಿಕ್ಕೆ ನಾನು ಎಲ್ಲ ಪೂರ್ವ ಸಿದ್ಧತೆಯನ್ನು ಮಾಡಿದೆ ಅಂದಿನ ದಿನಗಳಲ್ಲಿ ನಮ್ಮ ಆನಂದ್ ಸಿಂಗ್ ಸರ್ ಇನ್ನೂ ಬಿಜೆಪಿ ಸೇರ್ಪಡೆ ಆಗಿದ್ದಿಲ್ಲ ಅವತ್ತು ಜನಾರ್ದನ ರೆಡ್ಡಿ ಅವರು ಸೋಮಶೇಖರ ರೆಡ್ಡಿ ಅವರು ಶ್ರೀರಾಮುಲು ಸರ್ ಅವರೆಲ್ಲ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಅತ್ಯುತ್ತಮ ಕೆಲಸಗಳನ್ನು ಮಾಡ್ತಾ ಇದ್ರು ಹಾಗೆ ನನಗೂ ಅವಾಗ ಬಿಜೆಪಿಯಲ್ಲಿ ಮಾಡಬೇಕು ಅಂತ ಒಂದು ಇಷ್ಟಪೂರ್ತವಾಗಿ 2007 ರಲ್ಲಿ ಸೋಮಶೇಖರ ರೆಡ್ಡಿ ಸರ್ ನನಗೆ ಒಂದು ಟಿಕೆಟ್ ಕೊಡಲಿಕ್ಕೆ ಅವರು ಇಷ್ಟಪಟ್ಟರು ಅವತ್ತಿನ ದಿನಗಳಲ್ಲಿ ನಮ್ಮ ಮನೆಯಲ್ಲಿ ನೀನು ಇನ್ನೂ ಯುವಕ ಇದೆ ಹೀಗೆ ನೀನು ರಾಜಕೀಯ ಜೀವನ ಬೇಡ ಮುಂದಿನ ದಿನಗಳು ಮಾಡಬೇಕು ಅಂತ ಹೇಳಿದ್ರೆ ಅವತ್ತಿನ ದಿನ ನಾನು 2007 ರಲ್ಲಿ ನನ್ನ ಒಂದು ಟಿಕೆಟ್ ಅಂತ ತಗೊಳ್ಳೋದು ನಾನು ಡ್ರಾಪ್ ಮಾಡ್ಕೊಂಡು ಬೇರೆ ಒಂದು ಬಿಜೆಪಿ ಅಭ್ಯರ್ಥಿಗೆ ಟಿಕೆಟ್ ಕೊಡಿಸಿ ಅವರಿಗೆ ನಾನು ಸಹಕಾರ ಮಾಡಿದೆ ತದನಂತರ ನನ್ನ ಒಂದು ಛಲ ಹಾಗೆ ಆಯಿತು ಮುಂದಿನ ದಿನಗಳಲ್ಲಿ ನಾನು ನಗರಸಭೆ ಸದಸ್ಯನಾಗಲೇಬೇಕು ಅಂತ ಅವತ್ತಿಂದ ಪಕ್ಷದ ಕಾರ್ಯಕ್ರಮಗಳು ನಾನು ವ್ಯವಹಾರ ಮಾಡ್ತಾ ಸಾಮಾಜಿಕ ಅದಲ್ಲಿ ಏನೇನು ನಾನು ಹೆಲ್ಪ್ ಮಾಡಬೇಕು ಕೆಲವೊಂದು ಜನಕ್ಕೆ ಅದು ಮಾಡ್ಕೊಳ್ತಾನೆ ಬರ್ತೀನಿ ಯಾಕಂದ್ರೆ 2008 ರಲ್ಲಿ ನಮ್ಮ ಆನಂದ್ ಸಿಂಗ್ ಸರ್ ಅವರು ಮೊಟ್ಟ ಮೊದಲವರಿಗೆ ಬಿಜೆಪಿ ವತಿಯಿಂದ ಆರಿಸಿ ಬಂದರು ಶಾಸಕರ ಜೊತೆಗೆ ನಾವು ಕೂಡಿಕೊಂಡು ನಾನು ಒಂದು ಸಾಮಾಜಿಕ ಸೇವೆಗಳು ಮಾಡಲು ಒಂದು ಅವಕಾಶ ಸಿಕ್ತು ನಾನು ನಗರಸಭಾ ಸದಸ್ಯ ಇರದೇ ಇದ್ರೂ
2013 चुनाव ಅನೌನ್ಸ್ ಆಯ್ತು ಆ ದಿನದಲ್ಲಿ ನಾನು ನಿಲ್ಲಬೇಕು ಅಂತ ಹೇಳಿ ನಾನು ಬಿಜೆಪಿ ಪಕ್ಷದಿಂದ ಅಂದಿನ ದಿನಗಳಲ್ಲಿ ಬಿಜೆಪಿ ಪಕ್ಷದಲ್ಲಿ ಯಾರು ನಿಲ್ಲಲ್ಲಂತ ವ್ಯಕ್ತಿಗಳು ಕೂಡ ಬಹಳ ಕಡಿಮೆ ಇದ್ದರು ಅವತ್ತಿಗೆ ನಾನು ಬೇಡ ನನ್ನ ಪಕ್ಷ ನನಗೆ ಇಂಪಾರ್ಟೆಂಟ್ ಅಂತ ಅವತ್ತೆ ಅದೇ ಪಕ್ಷದಿಂದ ನನಗೆ ಜನ ನನ್ನ ಒಂದು ಬೆಲೆ ಕೊಟ್ಟು ನನಗೆ ಓಟ್ ಹಾಕುವ ಮುಖಾಂತರ 2013 ರಲ್ಲಿ ನಾನು ಅತ್ಯುತ್ತಮ ಮೆಜಾರಿಟಿ ಇಂದನೇ ಗೆದ್ದುಕೊಂಡು ಬಂದೆ ಆದಂತರ ನಾನು 5 ವರ್ಷ ಮಾಡಿದಿನಿ ಮುಂದಿನ 5 ವರ್ಷದ ಯೋಜನೆಗಳು ಹೇಳಿದಿನಿ ನಂದು 5ನೇ ವಾರ್ಡ್ ತೀರಾ ಸ್ಲಮ್ ಇರತಕ್ಕಂತ ಏರಿಯಾ ಕೆನಲ್ ಪಕ್ಕದಲ್ಲಿ ವಾಸವಾಗಿರುವ ಜನ ಇರ್ತಾರೆ ಆ ದೊಡ್ಡ ಕಾಲುವೆ ಪಕ್ಕದಲ್ಲಿ ಇರುವ ವಾಸವಾಗಿರುವ ಜನ ಇರ್ತಾರೆ ಅವರಿಗೂ ಸ್ಲಮ್ ಬೋರ್ಡ್ ನಲ್ಲಿ ನಾವು ಮಾತಾಡಿ ಸ್ಲಮ್ ಬೋರ್ಡ್ ಇಂದ ಒಂದು ಪಟ್ಟ ಕೊಡಿಸೋದಾಗ್ಲಿ ಬೇರೆ ಬೇರೆ ಅವರು ವೆರಿಫಿಕೇಶನ್ ಮಾಡ್ತಾರೆ ಅವರಿಗೆ ಯಾವ ರೀತಿ ನಾವು ಸಹಕಾರ ಮಾಡಕಾಗುತ್ತೋ ಅದು ಪರಮಾತ್ಮ ನನಗೆ ಶಕ್ತಿ ಕೊಟ್ಟು ಅದು ಒಂದು ಸಹಕಾರ ಮಾಡಲಿಕ್ಕೆ ಫಂಡಮೆಂಟಲ್ ರೈಟ್ಸ್ ಅಂತ ಹೇಳಿ ಮೂಲಭೂತ ಸೌಕರ್ಯಗಳು ಮತ್ತೆ ಅದರಲ್ಲಿ ಒಂದು ರಸ್ತೆ ಮತ್ತೆ ಚರಂಡಿ ವ್ಯವಸ್ಥೆ ಪ್ರಮುಖವಾದ ವಿಚಾರ ಈಗ ತಮ್ಮ ಕ್ಷೇತ್ರಕ್ಕೆ ಒಂದು ಒಳಪಟ್ಟಂತೆ ಎಲ್ಲೆಲ್ಲಿ ಒಂದು ಸಿಸಿ ರೋಡ್ ಗಳನ್ನು ಮಾಡಿದಿರಿ ಹಿಂದಿನ ಅಧಿಕಾರಾವಧಿಯಲ್ಲಿ ಎಲ್ಲಾ ಒಂದು ಓಣಿಗಳಲ್ಲಿ ಸಿಸಿ ರೋಡ್ ಆಗಿದೆಯೋ ಇಲ್ಲ ಮುಂದೆ ಏನೇನು ಒಂದು ಅಭಿವೃದ್ಧಿ ಮಾಡಬೇಕಂತ ಪ್ಲಾನ್ ಹಾಕೊಂಡಿದ್ದೀರಿ ನನ್ನ ವಾರ್ಡಲ್ಲಿ ಬರ್ತಕ್ಕಂತ ಆಲ್ಮೋಸ್ಟ್ 90% ಸಿಸಿ ರೋಡ್ ಇದಾವೆ ಎಲ್ಲಿ ಮಣ್ಣಿನ ರೋಡ್ ತರ ಕಾಣ್ತಾ ಇಲ್ಲ ಆಮೇಲೆ ನಾನು ಒಂದ್ ಕಡೆ ಹೇಳಬೇಕಂತಂದ್ರೆ ತಮ್ಮ ವಾರ್ಡ್ ಬರುವುದೇ ಒಂದು ಹೊಸಪೇಟೆ ಹಾರ್ಟ್ ಆಫ್ ದಿ ಸಿಟಿ ಮೇನ್ ಒಂದು ಸಿಟಿಯಲ್ಲೇ ಬರ್ತದೆ ಹೌದು ಆ ಮೂಲಕವಾಗಿ ಎಲ್ಲ ಸಿಸಿ ರೋಡ್ ಅನ್ನು ಮಾಡಿದಿರಿ ಸರ್ ಎಲ್ಲ ಕಂಪ್ಲೀಟ್ ಆಗಿ ಸಿಸಿ ರೋಡ್ ಅನ್ನು ಮಾಡಿದ್ದೀನಿ ಈಗ 5 ವರ್ಷ ಆದ್ಮೇಲೆ ಕೆಲವೊಂದು ಕಡೆ ಹೋಗಿರುತ್ತೆ ಆ ಒಂದು ಹೋಗಿರತಕ್ಕಂತ ಆಮೇಲೆ ಕೆಲವೊಂದು ಕಡೆ ಚರಂಡಿ ಇರಲ್ಲ ಅಲ್ಲಿ ರೋಡ್ ಕೆಟ್ಟೋಗಿರುತ್ತೆ ಆ ಒಂದು ರೋಡ್ ಗಳನ್ನು ಮತ್ತೆ ಒಂದ್ಸಲ ಹಾಕ್ಸೋ ಮುಖಾಂತರ ನಾವು ನನ್ನ ವಾರ್ಡ್ ಅನ್ನು ಸ್ವಚ್ಛ ಮತ್ತು ಸಮೃದ್ಧಿ ಅಭಿವೃದ್ಧಿ ವಾರ್ಡ್ ಅನ್ನು ಮಾಡ್ಬೇಕು ಅನ್ಕೊಂಡಿದ್ದೀನಿ ತುಂಬಾ ಸಂತೋಷ ಸರ್ ಅದ್ರ ಜೊತೆಗೆ ಸರ್ ಈಗ ಒಂದು ನೀರಿನ ವ್ಯವಸ್ಥೆ ಕೂಡ ಸರಿಯಾಗಿ ಆಗ್ಬೇಕು ಇಲ್ಲಿ ಒಂದು ಸಮೀಪದಲ್ಲೇ ತುಂಗಭದ್ರಾ ಡ್ಯಾಮ್ ಇದೆ ಎಡದಂಡೆ ಬಲದಂಡೆ ಕಾಲುವೆ ಕೂಡ ಹೋಗಿದೆ ಆದ್ರೂ ಕೂಡ ಇಲ್ಲೇನಾದ್ರೂ ಆತರ ನೀರಿನ ಸಮಸ್ಯೆ ಇದೆಯೋ ಇಲ್ಲ ಮುಂಬರುವ ಮತ್ತೆ ತಮ್ಮ ಮೇಲೆ ಭರೋಸೆ ಇಟ್ಟು ಜನ ಓಟ್ ಕೊಟ್ಟು ಆಸ್ ತಂದಿದ್ದಾರೆ ಇನ್ನೂ ಕೆಲವಾರು ಅಂತೂ ಸ್ಲಮ್ ಏರಿಯಾದಲ್ಲಿ ಒಂದು ಶುದ್ಧ ಕುಡಿ ನೀರಿನ ಘಟಕಗಳನ್ನ ಸಾಕಷ್ಟು ಮಾಡುವಂತ ವಿಚಾರ ಇದೆಯೋ ಶುದ್ಧ ನೀರನ್ನು ಕೊಡುವ ಘಟಕ ಮಾಡೋದೇನು ಅವಶ್ಯಕತೆ ಇರುವುದಿಲ್ಲ ಯಾಕಂದ್ರೆ ಈಗ ಆಲ್ರೆಡಿ 24/7 ಅಂತ ADB ಅವರ ಪ್ರಾಜೆಕ್ಟ್ ಏಷ್ಯನ್ ಡೆವಲಪ್ಮೆಂಟ್ ಫೈನಾನ್ಸ್ ಮಾಡಿರೋದ್ರಿಂದ ಅದನ್ನು ಕಳೆದ ಬಾರಿಯಿಂದ ಕೆಲಸ ನಡೀತಾನೆ ಇದೆ ಆ ಒಂದು 75% ಭಾಗಶಃ ಕೆಲಸ ನನ್ನ ವಾರ್ಡಲ್ಲಿ ಮುಗಿದಿದೆ ಸೊ ಇನ್ನು 25% ಕೆಲಸ ನಡೀತಾ ಇದೆ ಈಗ ನೀವು ಅಬ್ಸರ್ವ್ ಮಾಡಿದ್ರೆ ನಮ್ಮ ಕೆನಾಲ್ ಕ್ರಾಸಿಂಗ್ ಮಾಡಿದ್ವಿ ಬೆಳಿಗ್ಗೆ 4 ಗಂಟೆಗೆ ತುಂಬಾ ನೀರು ಸ್ವೀಟ್ ವಾಟರ್ ಬರ್ತಾ ಇರುತ್ತೆ ಸಿಹಿ ನೀರು ಈಗ ನಾನು ರಾಣಿಪೇಟ್ ಭಾಗದಲ್ಲಿ ಕೂಡ ಈ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಇದು ಅತಿ ವೇಗದಲ್ಲೇ ಆರಂಭಗೊಂಡ್ರು 2-3 ತಿಂಗಳೊಳಗೆ ಸಿಹಿ ನೀರನ್ನು ಪ್ರತಿ ಮನೆ ಮನೆಗೆ ತಲುಪಿಸುವಂತ ಒಂದು ಕಾರ್ಯಕ್ರಮ ಕಂಪ್ಲೀಟ್ ಆಗುತ್ತೆ ಆ ಮೂಲಕ ಒಂದು ಪ್ರಮುಖವಾದ ಒಂದು ಯೋಜನೆಯನ್ನ ಮಾಡ್ತಾ ಇದ್ದೀನಿ ತುಂಬಾ ಸಂತೋಷ ಸರ್ ಅದ್ರ ಜೊತೆಗೆ ಸರ್ ಈಗ ಪ್ರತಿ ಒಂದು ಸ್ಟ್ರೀಟ್ ಅಲ್ಲಿ ಓಣಿಯಲ್ಲಿ ಒಂದು ಬೀದಿ ದೀಪಗಳನ್ನು ಅಳವಡಿಸಬೇಕು ತಮ್ಮನ ಜನ ಅದರಲ್ಲಿ ಸಾಕಷ್ಟು ನೆನಪಿಟ್ಕೊಂತಾರೆ ಮಕ್ಕಳು ಓಡಾಡೋ ಜಾಗ ಮಹಿಳೆಯರು ಓಡಾಡೋ ಜಾಗ ಅಂತ ಒಂದು ಹೈ ಮಾಸ್ಕ್ ಬೀದಿ ದೀಪಗಳ ಬಗ್ಗೆ ಏನೊಂದು ಆಧುನಿಕತೆ ಒಂದು ಸ್ಪರ್ಶವನ್ನು ಕೊಡುವಂತ ಯೋಜನೆಗಳನ್ನು ಹಾಕೊಂತಿದ್ದೀರಿ ಇಲ್ಲಿ ನಮ್ಮ ವಾರ್ಡಲ್ಲಂತೂ ಹೈ ಮಾಸ್ಕ್ ಹಾಕುವಂತ ಒಂದು ಸ್ಥಳ ಅವಕಾಶವಿರುವುದಿಲ್ಲ ಯಾಕಂದ್ರೆ ನಮ್ದೆಲ್ಲ ಇಂಟೀರಿಯರ್ ಎಲ್ಲ 10-12 ಫೀಟ್ ರೋಡ್ಸ್ ಇರೋದ್ರಿಂದ ಒಂದು ಒಳ್ಳೆ ಬೆಳಕು 40-60 ವ್ಯಾಟ್ಸ್ ಇಂದ ಇಲ್ಯುಮಿನೇಷನ್ ಇರತಕ್ಕಂತ ಒಂದು ಲೈಟ್ ಹಾಕಿದ್ರೆ ಸಾಕು ಈಗ ಆಲ್ಮೋಸ್ಟ್ ಆಲ್ 80% 90% ನನ್ನ ವಾರ್ಡಲ್ಲಿ ಲೈಟಿಂಗ್ ವ್ಯವಸ್ಥೆ ಇದೆ ಮುಂದಿನ ದಿನಗಳಲ್ಲಿ ನಾನು ಏನು ಯೋಜನೆ ಮಾಡ್ಕೊಂಡಿದ್ದೇನೆ ಅಂದ್ರೆ ಕಂಪ್ಲೀಟ್ ಆಗ ಸ್ಟ್ರೀಟ್ ಲೈಟ್ಸ್ ಏನಿದಾವಲ್ಲ ಅವನ್ನೆಲ್ಲ ಸೋಲಾರ್ ಪ್ರಾಜೆಕ್ಟ್ ಮಾಡಿ ಸೋಲಾರ್ ಲೈಟಿಂಗ್ ವ್ಯವಸ್ಥೆ ಮಾಡುವ ಮುಖಾಂತರ ಒಂದು ವಿದ್ಯುತ್ ಶಕ್ತಿಯನ್ನು ಸೇವ್ ಕೂಡ ಮಾಡಬಹುದು ಹಾಗೂ ಸೋಲಾರ್ ಲೈಟ್ ಇದ್ರೆ ನಮಗೆ ಕರೆಂಟ್ ಹೋಯ್ತಪ್ಪ ಅಂದ್ರೆ ಮನೆಯಲ್ಲಿ ಕರೆಂಟ್ ಹೋದ್ರೂ ಪರವಾಗಿಲ್ಲ ಬೀದಿಯಲ್ಲಿ ಕರೆಂಟ್ ಇರಬೇಕೆಂಬ ಒಂದು ಯೋಜನೆಯನ್ನು ನಾವು ಮಾಡ್ಕೊಂಡಿದ್ದೀವಿ ಸರ್ ತುಂಬಾ ಸಂತೋಷ ಸರ್ ಅದರ ಜೊತೆಗೆ ಈಗ ಒಂದು ರಾಷ್ಟ್ರ ಒಂದು ರಾಜ್ಯ ಉನ್ನತೀಕರಣ ಕಾಣಬೇಕಾದ್ರೆ ಶೈಕ್ಷಣಿಕ ವ್ಯವಸ್ಥೆ ತುಂಬಾ ಪ್ರಮುಖವಾದ ವಿಚಾರ ತಮ್ಮ ಒಂದು ವಾರ್ಡಿನ ವ್ಯಾಪ್ತಿಯಲ್ಲಿ ಬರುವಂತಹ ಅಂಗನವಾಡಿ ಕೇಂದ್ರಗಳು ಹಿರಿಯ ಪ್ರಾಥಮಿಕ ಶಾಲೆ ಅಲ್ಲಿ ಏನೇನೊಂದು ಅಭಿವೃದ್ಧಿ ಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಸರ್ ಈಗ ಕಳೆದ ಬಾರಿ ನಾನು ಒಂದು ಅಂಗನವಾಡಿ ಶಾಲೆಯನ್ನು ಯಾಕಂದ್ರೆ ಅಂಗನವಾಡಿ ಶಾಲೆ 4 ಕೇಂದ್ರಗಳು ಇದ್ವು 4 ಕೇಂದ್ರಗಳು ಬಾಡಿಗೆ ಮನೆಯಲ್ಲಿ ನಡೆಸ್ತಿದ್ದಾರೆ ಕಳೆದ ನನ್ನ ಪೀರಿಯಡ್ ಅಲ್ಲಿ ಒಂದು ಶಾಲೆಯನ್ನು ಸರ್ಕಾರಿ ಜಾಗದಲ್ಲೇ ನಿರ್ಮಿಸಿ ಕೊಟ್ಟಿದ್ದೀನಿ ಅದರಿಂದ ಅಂಗನವಾಡಿಯವರು ಬಹಳ ನೀಟಾಗಿ ನಡೆಸ್ಕೊಳ್ತಾರೆ ಇನ್ನ 3 ಅಂಗನವಾಡಿಗಳು ಬಾಡಿಗೆ ಮನೆಯಲ್ಲಿ ಯಾವುದೋ ಒಂದು ಕೋಣೆಯಲ್ಲಿ ಯಾವುದೋ ಒಂದು ಇದು ವ್ಯವಸ್ಥೆ ಇರಲಾರ್ದಂತ ಜಾಗದಲ್ಲಿ ಕೂತ್ಕೊಂಡು ನಡೆಸ್ತಾ ಇದ್ದಾರೆ ಅವ್ರಿಗೂ ಕೂಡ ನಾನು 3 ಜನಕ್ಕೂ ಸರ್ಕಾರ ಜಾಗದಲ್ಲಿ 3 ಅಂಗನವಾಡಿಗಳನ್ನು ಹೊಸದಾಗಿ ಕಟ್ಟಿಸಿ
ಮಾಡುವಂತ ಶೈಕ್ಷಣಿಕ ಅಭಿವೃದ್ಧಿ ಮೊದಲನೇ ಮೆಟ್ಟಿಲು ಅಂತಾರಲ್ಲ ಅಂಗನವಾಡಿ ಅಲ್ಲಿಂದ ಸ್ಟಾರ್ಟ್ ಮಾಡಿ ನನ್ನ ವಾರ್ಡಲ್ಲಿ ಬರ್ತಕ್ಕಂಥದ್ದು ಒಂದು ಶಾಲೆ ಬರುತ್ತೆ, ವಿವೇಕಾನಂದ ಶಾಲೆ. ಯಾಕಂದ್ರೆ ಆ ಶಾಲೆ ಮೇಲೆ ನಮಗೂ ಪ್ರೀತಿ ಇದೆ, ನಾನು ಓದಿದ್ದು ಅದೇ ಶಾಲೆಯಲ್ಲಿ. ಸೊ ಅದು ಸರ್ಕಾರ ಶಾಲೆಯಲ್ಲಿ ಅದನ್ನು ಉನ್ನತ ಮಟ್ಟಕ್ಕೆ ಆ ಶಾಲೆನ ತಗೊಂಡೋಗಿ ಇವತ್ತಿನ ದಿನಗಳಲ್ಲಿ ವಿದ್ಯಾಭ್ಯಾಸ ಪ್ರೈವೇಟ್ ಸ್ಕೂಲ್ಗೆ ಹಾಕಲಿದ್ರೆ ಮನೆಯಾಗೆ ಇಟ್ಕೊಳ್ತಾ ಇದ್ದಾರೆ ಮಕ್ಕಳನ್ನ. ಗೌರ್ಮೆಂಟ್ ಸ್ಕೂಲ್ ಕೂಡ ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ಸರ್ಕಾರ ಯೋಜನೆಗಳು ಕೊಡ್ತಾ ಇದೆ. ಅದೊಂದು ಜನರಿಗೆ ಮನವರಿಕೆ ಮಾಡಿ, ಯಾವೊಂದು ಮಗುನೂ ಮನೆಯಲ್ಲಿ ಇರಬಾರ್ದು, ಪ್ರತಿ ಮಗುನೂ ವಿದ್ಯಾಭ್ಯಾಸ ಕಲಿಬೇಕು. ತಂದೆ ತಾಯಿ ಶಕ್ತಿ ಆಗದೆ ಇದ್ರೂ ಸರ್ಕಾರಿ ಶಾಲೆಯಲ್ಲಿ ಈಗ ಇಂಗ್ಲೀಷ್ ಮೇಡಮ್ ಕೂಡ, ನನ್ನ ಒಂದು ವಿವೇಕಾನಂದ ಶಾಲೆಯಲ್ಲಿ ಒಂದು ಕೊಠಡಿಗೆ ಇಂಗ್ಲೀಷ್ ಮೇಡಮ್ ಕೂಡ ಕೊಟ್ಟಿದ್ದಾರೆ. ಸೊ ಹಂಗಾಗಿ ಎಲ್ಲರನ್ನೂ ಒಂದು ವಿದ್ಯಾಭ್ಯಾಸ ಕೊಡಿಸ್ಲಿಕ್ಕೆ ನಾನಂತೂ ಪ್ರಯತ್ನ ಮಾಡ್ತೀನಿ. ತುಂಬ ಸಂತೋಷ ಸರ್. ಅದ್ರ ಜೊತೆಗೆ ಈಗ ತಮ್ಮ ವಾರ್ಡಿಗೆ ಸಂಬಂಧಪಟ್ಟಂಗೆ ಮಹಿಳೆಯರಿಗೆ ಮತ್ತೆ ಅಂಗವಿಕಲರಿಗೆ ಸಾಕಷ್ಟು ಒಂದು ಸರ್ಕಾರದಿಂದ ಯೋಜನೆಗಳು ಬರ್ತದೆ. ಮಹಿಳೆಯರಿಗೆ ಒಂದು ಗ್ಯಾಸ್ ವಿತರಣೆ, ಮತ್ತೆ ಅವರಿಗೆ ಒಂದು ಹೊಲಿಗೆ ಮಷಿನ್ಸ್, ಅಂಗವಿಕಲರಿಗೆ ಒಂದು ತ್ರಿಚಕ್ರ ವಾಹನಗಳನ್ನು ಕೊಡೋದು, ಇಂತಹ ಒಂದು ಯೋಜನೆಗಳನ್ನ ಯಾವ ರೀತಿ ಒಂದು ಅನುಷ್ಠಾನಗೊಳಿಸಿದ್ರಿ ಸರ್? ಸರ್, ಕಳೆದ ಬಾರಿ ನಾನು ಅಂಗವಿಕಲರಿಗೆ 5 ಜನಕ್ಕೆ ತ್ರಿಚಕ್ರ ವಾಹನವನ್ನು ಕೊಡಿಸಿದ್ದೀನಿ. ಈಗ ಮುಂದಿನ ಬರ್ತಕ್ಕಂಥ ನಮ್ಮ ನಗರಸಭೆಯಲ್ಲಿ ಎಷ್ಟು ಗಾಡಿ ಬರ್ತಾವೋ ಅದರಲ್ಲಿ ನನ್ನ ವಾರ್ಡಲ್ಲಿ ಇರ್ತಕ್ಕಂಥ ಸಂಪೂರ್ಣವಾಗಿ ಅಂಗವಿಕಲರಿಗೆ ತ್ರಿಚಕ್ರ ವಾಹನಗಳನ್ನು ಕೊಡಿಸಿರ್ತೇನೆ. ಮಹಿಳೆಯರಿಗಾಗಿ ನಾನು ಕೆಲವೊಂದು ಯೋಜನೆಗಳು ಕಳೆದ ಬಾರಿ ಕೂಡ ಅಂದ್ಕೊಂಡಿದ್ದೆ. ಯಾವ ಥರ ಯೋಜನೆ ಅಂದರೆ, ಮಹಿಳಾ ಸ್ವಯಂ ಉದ್ಯೋಗಿನಿ ಆಗಬೇಕು. ಉದ್ಯೋಗಿನಿ ಸ್ಕೀಮಲ್ಲಂತೂ ಈಗ ಬರುತ್ತೆ ಇದು ನಮ್ಮ ಸಿಡಿಕೋ ಮಹಿಳಾ ಮತ್ತು ಕಲ್ಯಾಣ ಅಭಿವೃದ್ಧಿಯಲ್ಲಿ. ಅದು ಏನಾಗುತ್ತೆ ಅಂದರೆ, ಅವ್ರು ಸಬ್ಸಿಡಿ ಕೊಡಿಸ್ಲಿಕ್ಕೆ ನಮ್ಮ ಪ್ರಯತ್ನ ನಾವು ಮಾಡ್ತೀವಿ, ಬಟ್ ಬ್ಯಾಂಕಲ್ಲಿ ಸಿಬಿಲ್ ರಿಪೋರ್ಟಿಂದ ಸ್ವಲ್ಪ ಹಿನ್ನಡೆ ಆಗ್ತದೆ. ಆದ್ದರಿಂದ ನಾನು ಎಲ್ಲ ಮಹಿಳೆಯರಿಗೆ ಏನು ತಿಳಿಸ್ತೀನಿ ಅಂದರೆ, ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಕೊಡಲಿಕ್ಕೆ ಇಚ್ಛಿಸಿದ್ದೀನಿ. ಯಾವುದೇ ಒಂದು ಶಾಂಪು ತಯಾರಿ ಮಾಡೋದು, ಸೋಪ್ ತಯಾರಿ ಮಾಡೋದು, ಅಥವಾ ಬೇರೆ ಒಂದು ಪೌಡರ್ ತಯಾರಿ ಮಾಡೋದು, ಈ ಥರ ಹಲವಾರು ಯೋಜನೆಗಳಿದ್ದಾವೆ. ಇದು ನಾನು DIC ಡಿಸ್ಟ್ರಿಕ್ಟ್ ಇಂಡಸ್ಟ್ರಿಯಲ್ ಕಾರ್ಪೊರೇಷನ್ KVIB ಕರ್ನಾಟಕ ವಿಲೇಜ್ ಇಂಡಸ್ಟ್ರೀಸ್ ಆಫ್ ಖಾದಿ ಅಂತೀವಲ್ಲ, ಅವ್ರದ್ರ ಜೊತೆ ಕೂಡ ಮಾತಾಡಿದ್ದೀನಿ. ಕಳೆದ ಬಾರಿ ನಾನು ಟ್ರೈನಿಂಗ್ ಮಾಡಿಸಿದ್ದೆ ಒಂದೆರಡು, ಆ ಟ್ರೈನಿಂಗಲ್ಲಿ ಯಾರು ಮತ್ತೆ ಸಕ್ಸಸ್ ಆಗಲಿಲ್ಲ. ಈ ಸಲ ಏನು ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ಟ್ರೈನಿಂಗ್ ಮಾಡಿಸಿ ಪ್ಲಸ್ ಉದ್ಯಮವನ್ನು ಕೂಡ ನಾವೇ ನನ್ನ ದುಡ್ಡಿಂದಾನೇ ಆರಂಭ ಮಾಡಿದ್ನಿ, ಅದ್ರ ಲಾಭಾಂಶ ಮಾತ್ರ ಹೆಣ್ಮಕ್ಳು ತಗೊಳ್ಬೇಕಂತ ನನ್ನ ಒಂದು ಆಸೆ. ತುಂಬ ಸಂತೋಷ ಸರ್. ಈ ಮಟ್ಟದವರೆಗೆ ತಾವು ಒಂದು ಸಾಕಷ್ಟು ಒಂದು ಯೋಜನೆಗಳನ್ನು ಹಾಕೊಂಡಿದ್ದೀವಿ ಸರ್, ಮಹಿಳೆಯರಿಗೆ ಕೂಡ ತುಂಬ ಸಂತೋಷದ ವಿಚಾರ. ಜೊತೆಗೆ ಸರ್, ಈಗ ತಾವು ಈ ಮುಂಚೆ ಹೇಳ್ದಂಗೆ ತಮ್ಮ ಒಂದು ತಂದೆಯವರು ಕೂಡ ಸಾಕಷ್ಟು ಒಂದು ತಮ್ಮ ಸಮಾಜದ ಏಳಿಗೆಗೆ ಶ್ರಮ ವಹಿಸಿದ್ದಾರೆ. ಒಂದು ಸರ್ಕಾರದಿಂದ ಪ್ರತಿಯೊಂದು ಸಮುದಾಯಕ್ಕೂ ಒಂದೊಂದು ಸಮುದಾಯವನ್ನು ಕಟ್ಟುವಂಥ ಒಂದು ವ್ಯವಸ್ಥೆ ಆಗ್ತದೆ ಸರ್. ಎಲ್ಲೊಂದು ಕಡೆ ಒಂದು ಪೇಟೆ ಬೆಳೆದಂಗೆ ಸರ್, ಒಂದು ಇಕ್ಕೆಲೆಗಳಲ್ಲಿ ಏನು ಜಾಗ ಇರಂಗಿಲ್ಲ. ಮದುವೆ ಮುಂಜಿ ಆದರೆ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಆರ್ಥಿಕವಾಗಿ ಸಾಕಷ್ಟು ಒಂದು ಹಿಂದುಳಿದ ಒಂದು ಆರ್ಥಿಕ ಮಟ್ಟ ಸರಿ ಇರಂಗಿಲ್ಲ. ಅಂತ ಒಂದು ಟೈಮಲ್ಲಿ ಈ ಒಂದು ಸಮುದಾಯ ಭವನಗಳು ಬಹಳ ಉಪಯೋಗಕ್ಕೆ ಬರ್ತವೆ. ಅಂತ ಒಂದು ಸಮುದಾಯ ಭವನಗಳನ್ನ ಕಟ್ಟುವಲ್ಲಿ ತಾವು ಏನೇನು ಒಂದು ಯೋಜನೆಗಳನ್ನು ಹಾಕೊಂಡಿದ್ದೀವಿ? ಹೀಗೆ ಮೊದಲಿಗೆ ಈಗ ಸಮುದಾಯ ಭವನ, 3 ಸಮುದಾಯ ಭವನ ನಿರ್ಮಾಣ ಮಾಡಿದ್ದೀನಿ ಆಲ್ರೆಡಿ. ಯಾಕಂದ್ರೆ ನಮ್ದೆಲ್ಲ ಸ್ಲಮ್ಸ್ ಬರೋದ್ರಿಂದ ನೀವು ಅನ್ನಂಗೆ ಅಲ್ಲಿ ಯಾವುದೋ ಒಂದು ಚಿಕ್ಕ ಕಾರ್ಯಕ್ರಮ ಮಾಡ್ಬೇಕಂದ್ರೆ ಇಲ್ಲಿಂದ ಹೊರಗಡೆ ಹೋಗಿ ಹಾಲ್ ಬಾಡಿಗೆ ಕಟ್ಟಕ್ಕಾಗಲ್ಲ. ಈಗ ಅವು ಫಸ್ಟ್ ಫ್ಲೋರ್ ಅಲ್ಲಿ ಎಲ್ಲ ಆಗಿದಾವಲ್ಲ, ಅವನು ಇನ್ನೊಂದು ಫ್ಲೋರ್ ಅನ್ನು ಹೆಚ್ಚಿಸುತ್ತೇನೆ. ಹಾಗೂ ನಮ್ಮ ಸ್ಟೇಷನ್ ರೋಡ್ ಏರಿಯಾದಲ್ಲಿ ಅಲ್ಲಿ ಒಂದು ಸಮುದಾಯ ಭವನ ಇಲ್ಲ, ಆಮೇಲೆ ಮೈನಾರಿಟೀಸ್ ಅಲ್ಲಿ ಇರೋದ್ರಿಂದ ಅಲ್ಲಿ ಒಂದು ಮಸೀದಿ ಹತ್ರ ಒಂದು ಜಾಗ ಹೇಳಿದಾರೆ ಅವರು, ಆ ಮಸೀದಿ ಹತ್ರ ಒಂದು ಜಾಗ ಕೂಡ ಅವ್ರಿಗೂ ಸಮುದಾಯ ಭವನ ನಿರ್ಮಾಣ ಮಾಡಿಕೊಡ್ತಿದ್ದೀನಿ. ಅದು ಪ್ಲಸ್ ಅಲ್ಲೊಂದು ಇನ್ನೊಂದು ಸಮುದಾಯ ಭವನ ಆಗುತ್ತೆ. ಸರ್ಕಾರ ಯೋಜನೆಯಲ್ಲಿ ಈ ತರ ಸಮುದಾಯ ಭವನಗಳನ್ನು ಮಾಡಿಸ್ಲಿಕ್ಕೆ ನಾನು ಬದ್ಧನಾಗಿದ್ದೀನಿ. ತುಂಬಾ ಸಂತೋಷ ಸರ್. ಜೊತೆಗೆ ಒಂದು ಸ್ಮಶಾನ ಅಭಿವೃದ್ಧಿ ಅಂತಾನು ಆಗ್ಬೇಕು. ಅಲ್ಲಿ ಒಂದ್ ಕಡೆ ಸರಿಯಾದ ರಸ್ತೆ ನಿರ್ವಹಣೆ ಇರಂಗಿಲ್ಲ, ಒಂದು ಕೂತ್ಕೊಳ್ಳಕ್ಕೊಂದು ಆಸನಗಳು ಸರ್ಕಾರದಿಂದ ಹೇಗಂದ್ರೆ ಅದೊಂದು ಸ್ಮಶಾನ ಅಲ್ಲ, ಒಂದು ಶಾಂತಿ ಧಾಮತರ ಮಾಡ್ಬೇಕಂತ ಒಂದು ಯೋಜನೆಗಳು ಬರ್ತದೆ ಸರ್. ಈ ಸ್ಮಶಾನ ವಿಚಾರ ಅಭಿವೃದ್ಧಿ ವಿಚಾರದಲ್ಲಿ ಕಳೆದ ಬಾರಿ ನಾನು ಒಂದು 5 ಲಕ್ಷ ಗ್ರಾಂಟ್ ಹಾಕಿ ಒಂದು ಆಳ ಬಿದ್ದಂತ ಸ್ಮಶಾನ ಆಗಿತ್ತು ನಮ್ಮ ಸ್ಟೇಷನ್ ರೋಡ್ದಲ್ಲಿ. ಅದು ಕಂಪ್ಲೀಟ್ ಆಗಿ ಗಿಡಗಳನ್ನೆಲ್ಲ ಅಲ್ಲಿ ಮುಳ್ಳು ಬೆಳೆದನ್ನೆಲ್ಲ ಕ್ಲೀನ್ ಮಾಡಿಸಿ ಫಿನಿಶಿಂಗ್ ಹಾಕ್ಸಿ ಅಲ್ಲಿ ಒಂದು ರೂಮ್ ಥರನೂ ಮಾಡಿ ಅದು ಒಂದು ಆದಷ್ಟು ಡೆವಲಪ್ ಮಾಡಿದ್ದೀನಿ. ಈಗ ಮುಂದಿನ ದಿನಗಳಲ್ಲಿ ಮತ್ತೆ ಇನ್ನೊಂದು ಸ್ವಲ್ಪ ಅದರಲ್ಲಿ ಹಾಕಿ ಆ ಒಂದು ಸ್ಮಶಾನ ಅಭಿವೃದ್ಧಿ ನಮ್ಮ ನೀವು ಅಂದ ಹಾಗೆ ಅದೊಂದು ಶಾಂತಿ ತೋಟ ಆಗಬೇಕು. ಯಾಕಂದರೆ ಅಲ್ಲಿ ಏನು ಹೋಗಿರ್ತಾರಲ್ಲ ಅವರು ಶಾಂತಿ ಆಗಿರಬೇಕು, ಅಲ್ಲಿ ನಾವು ಹೋದ್ರೂ ನೆಮ್ಮದಿಯಾಗಿ. ಯಾಕಂದರೆ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ನನ್ನ ವಾರ್ಡಲ್ಲಿ ಒಂದೇ ಸ್ಮಶಾನ ಬರುತ್ತೆ ಹಿಂದೂಗಳದ್ದು. ಹಿಂದೂ ಸಂಪ್ರದಾಯ ಪ್ರಕಾರ ಮತ್ತೆ ಅಲ್ಲಿ ಮಕ್ಕ ತೊಳ್ಕೊಂಡು ಬರಲಿಕ್ಕೆ ನೀರಿನ ವ್ಯವಸ್ಥೆ, ಅಲ್ಲಿ ಪೂಜೆ ಮಾಡುವ ವ್ಯವಸ್ಥೆ, ಕೂತ್ರೆ ಬಿಸಿಲುಗಾಲದಲ್ಲಿ. ಯಾಕಂದ್ರೆ ಸ್ಮಶಾನದಲ್ಲಿ ನಮ್ಮ ಹಿಂದೂ ಸ್ಮಶಾನದಲ್ಲಿ ಆದಷ್ಟು ಗಿಡಗಳನ್ನ ನೆಡೋದಿಲ್ಲ. ಕ್ರೈಸ್ತ ಮತ್ತು ಮುಸಲ್ಮಾನ್ ಬಾಂಧವರು ಅದನ್ನು ಸ್ವಚ್ಛಗೊಳಿಸ್ತಿರ್ತಾರೆ, ಅವರು ಗಿಡ ನೆಟ್ಟಿರ್ತಾರೆ. ನಮ್ಮ ಟೋಟಲ್ ಸ್ಮಶಾನದಲ್ಲಿ ಗಿಡಗಳು ನೆಡೆಸಿ ಅಲ್ಲೊಂದು 10 ನಿಮಿಷ ಕೂತ್ರೆ ಒಂದು ನೆಮ್ಮದಿ ತರ ಇರ್ಲಂತ ಗಿಡ ನೆಡುವ ಒಂದು ಕಾರ್ಯಕ್ರಮ ಕೂಡ ಹಾಕೊಂಡಿದ್ದೀನಿ ಸರ್.
ತುಂಬಾ ಸಂತೋಷ ಸರ್ ಅದರ ಜೊತೆಗೆ ಈಗ ತಾವು ಈ ಮುಂಚೆ ಹೇಳಿದಂಗೆ ತಮ್ಮ ಒಂದು ವಾರ್ಡ್ ಬರೋದು ಸಾಕಷ್ಟು ಸ್ಲಮ್ ಏರಿಯಾ ಅಂತ ಅದರಲ್ಲಿ ಸಾಕಷ್ಟು ಬಡವರು ಇರ್ತಾರೆ ಅವರಿಗೆ ಸೂರ್ಯ ಇರಂಗಿಲ್ಲ ಸರ್ಕಾರದ ಒಂದು ಸಾಕಷ್ಟು ಒಂದು ಯೋಜನೆಗಳ ಅಡಿಯಲ್ಲಿ ಒಂದು ಆಶ್ರಯ ಯೋಜನೆ ಅವರಿಗೆ ಒಂದು ಮನೆ ಕೊಡಿಸುವಂತ ಕೆಲಸ ಆಗಬೇಕು ಸರ್ ಇದು ತುಂಬಾ ಒಂದು ಪ್ರಮುಖವಾದ ವಿಚಾರ ಇದರ ಬಗ್ಗೆ ಏನೊಂದು ವಿಚಾರಗಳನ್ನು ಹಾಕೊಂಡಿದ್ದೀರಿ ಈಗ ಇರತಕ್ಕಂತ ಸ್ಥಳಗಳಲ್ಲಿ ಎಕ್ಸಿಸ್ಟಿಂಗ್ ಅಲ್ಲಿ ನಾವು ಈಗ ಆಶ್ರಯ ಯೋಜನೆಯಲ್ಲಿ ಅಂತೂ ಅನ ಬಿಡುಗಡೆ ಮಾಡುತ್ತಾ ಇದ್ದೀನಿ ಕಳೆದ ಬಾರಿ ಕನಿಷ್ಠ ಒಂದು 25 ಮನೆಗಳನ್ನು ನಾನು ನಿರ್ಮಾಣ ಮಾಡಿಸಿ ಕೊಟ್ಟಿದ್ದೀನಿ ಜನರಲ್ ಓಬಿಸಿ ಕ್ಯಾಟಗರಿಗಳ 2,70,000 ರೂಪಾಯಿ ಸರ್ಕಾರದಿಂದ ಅನುದಾನ ಕೊಡಿಸಿದ್ದೀನಿ ಅದು ಟೋಟಲ್ ಸಬ್ಸಿಡಿ ಆಮೇಲೆ ಎಸ್ಸಿ ಎಸ್ಟಿ ಗಳಿಗೆ 3,30,000 ರೂಪಾಯಿ ಅನ್ನು ಕೊಡಿಸಿದ್ದೀನಿ ಈಗ ಮುಂದೆ ನಮ್ಮ ಸ್ಲಮ್ ಬೋರ್ಡ್ ಅಲ್ಲಿ 3,50,000 ರೂಪಾಯಿ ಒಂದು ಕೊಟ್ಟು ಅವರೇ ಮನಿ ಕಟ್ ಒಂದು ವ್ಯವಸ್ಥೆಯನ್ನು ಸ್ಲಮ್ ಬೋರ್ಡ್ ಅಲ್ಲಿ ಆಗ್ತಾ ಇದೆ ಅದಕ್ಕೆ ಲಾಸ್ಟ್ ಟೈಮ್ ಅಲ್ಲಿ ನಾನು ಒಂದು 40 ಮನೆಗಳಿಗೆ ಅಪ್ರೂವಲ್ ಮಾಡಿ ಕಳಿಸಿದ್ದೆ ಇದು ಒಂದು ತರ ಜಗ ಇರುವಂತ ಜನಕ್ಕೆ ಆಗುವಂತ ಅನುಕೂಲ ಜಗನೇ ಇಲ್ಲ 20 ವರ್ಷದಿಂದ ಬಾಡಿಗೆ ಕಟ್ಟಿಕೊಂಡು ವಾಸ ಮಾಡತಕ್ಕಂತ ಜನಕ್ಕೆ ಆಲ್ರೆಡಿ ಲಾಸ್ಟ್ ನಮ್ಮ ಲಾಸ್ಟ್ ಟರ್ಮ್ ಅಲ್ಲಿ ಸೆಂಟ್ರಲ್ ಗವರ್ನಮೆಂಟ್ ಇಂದ ಒಂದು ಲೆಟರ್ ಕೂಡ ಬಂದಿತ್ತು ಹೌಸ್ ಫಾರ್ ಆಲ್ ಸ್ಕೀಮ್ ಅಲ್ಲಿ ಜಗವನ್ನು ಖರೀದಿ ಮಾಡಿ ಬಡ ಜನರಿಗೆ ಕೊಡ್ರಿ ಅಂತ ಅದೊಂದು ಲಾಸ್ಟ್ ಟರ್ಮ್ ಅಲ್ಲಿ ಆಗಿಲ್ಲ ಬಟ್ ಈ ಒಂದು ಟರ್ಮ್ ಅಲ್ಲಿ ಆ ಒಂದು ಕೆಲಸ ಮಾಡೋದಲ್ಲಿ ನಾನು ಒಂದು ಮುಂದೆ ನಿಂತು ಮಾಡ್ಸೋ ಒಂದು ವ್ಯವಸ್ಥೆ ಮಾಡ್ತೀನಿ ನಮ್ಮ ರೆಸಲ್ಯೂಷನ್ ಪಾಸ್ ಮಾಡ್ಕೊಂಡು ಅಥವಾ ಸರ್ಕಾರದ ಎಲ್ಲೋ 10 ಎಕರೆ 20 ಎಕರೆ ಜಮೀನನ್ನು ಒಂದು ಗುರುತಿಸಿ ಆ ಒಂದು ಜಮೀನಲ್ಲಿ ಸೈಟ್ ಮಾಡಿಸಿ ಜನಕ್ಕೆ ಕೊಡೋ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ತೀನಿ ಸರ್ ತುಂಬಾ ಸಂತೋಷ ಸರ್ ತಾವು ಒಂದು ಸಕ್ರಿಯ ಒಂದು ಬಿಜೆಪಿ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದೀರಿ ಬಿಜೆಪಿ ಮುಖಂಡರು ರಾಜ್ಯದಲ್ಲಿ ಕೂಡ ಬಿಜೆಪಿ ಸರ್ಕಾರ ಇದೆ ಕೇಂದ್ರದಲ್ಲಿ ಕೂಡ ಬಿಜೆಪಿ ಸರ್ಕಾರ ಇದೆ ಸನ್ಮಾನ್ಯ ಶ್ರೀ ನಮ್ಮ ಪ್ರಧಾನಮಂತ್ರಿಗಳಾದಂತ ಶ್ರೀಯುತ ನರೇಂದ್ರ ಮೋದಿ ಸರ್ ಅವರು ಸ್ವಚ್ಛತೆ ಬಗ್ಗೆ ಸಾಕಷ್ಟು ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ತಮ್ಮ ವಾರ್ಡಿಗೆ ಸಂಬಂಧಪಟ್ಟ ಹಾಗೆ ಸ್ವಚ್ಛತೆ ಮತ್ತೆ ನೈರ್ಮಲೀಕರಣ ಅಂತ ಬಂದ್ರೆ ಪ್ರತಿಯೊಂದು ಮನೆ ಮನೆಗೂ ಕೂಡ ಬಾತ್ರೂಮ್ಗಳು ಆಗಬೇಕು ಎಲ್ಲ ಒಂದು ಕಡೆ ಒಂದು ಜಾಗ ಇಲ್ಲ ಬಾತ್ರೂಮ್ ಕಟ್ಟಲಿಕ್ಕೆ ಅಂದ್ರೆ ಒಂದು ಕಾಮನ್ ಟಾಯ್ಲೆಟ್ಸ್ ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ಒಂದು ಹೈಟೆಕ್ ಟಾಯ್ಲೆಟ್ ಗಳನ್ನು ಕಟ್ಟುವಂತ ಒಂದು ವ್ಯವಸ್ಥೆ ಇರುತ್ತದೆ ಇದರ ಬಗ್ಗೆ ಏನೇನು ಒಂದು ಯೋಜನೆಗಳನ್ನು ಹಾಕೊಂಡಿದ್ದೀರಿ ಸರ್ ನಾನು ಕಳೆದ ಬಾರಿ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಆದಾಗ ನಮ್ಮ ಒಂದು ಡಿಪಿಆರ್ ಮಾಡಿ ಕನಿಷ್ಠ ಪಕ್ಷ ಇವತ್ತು ನೀವು ಅಬ್ಸರ್ವೇಷನ್ ಮಾಡಬಹುದು ಹೊಸಪೇಟೆ ನಗರದಲ್ಲಿ ಕಸ ಎತ್ತುವ ಗಾಡಿಗಳು ಯಾವುದೂ ಇದ್ದಿಲ್ಲ ಇವತ್ತು ಏನಿಲ್ಲ ಅಂದ್ರೆ ಒಂದು 60 ರಿಂದ 70 ಕಸ ಎತ್ತುವ ಆಟೋಗಳು ಇದಾವೆ ಟ್ರ್ಯಾಕ್ಟರ್ಸ್ ಇದಾವೆ ಅದಕ್ಕೆ ಏನು ಇಕ್ವಿಪ್ಮೆಂಟ್ಸ್ ಎಲ್ಲ ಬಂದಿದ್ದಾವೆ ಅದರ ಮುಖಾಂತರ ನಾವು ಇಲ್ಲಿ ಒಂದು 2-3 ನಮ್ಮ ಸ್ಕೂಲ್ ಮುಂದೆ ಆಗಲಿ ಶ್ರೀರಾಮುಲ್ ಪಾರ್ಕ್ ಮುಂದೆ ಆಗಲಿ ಬಹಳ ಕಸ ಹಾಕುವನ್ನು ತಡೆಗಟ್ಟಿದ್ದೀವಿ ಈಗ ಅಲ್ಲಿ ಯಾರೇ ಕಸ ಹೊಡೆದಲ್ಲ ಎಲ್ಲರೂ ದಿನ ಬೆಳಗ್ಗೆ ಆಮೇಲೆ ನಾವು ಮನೆ ಮನೆಗೆ ಕಸದ ಪಟ್ಟಿಯನ್ನು ಕೂಡ ಕೊಟ್ಟಿದ್ದೀನಿ ಕೊಟ್ಟು ಕಸದ ಬಗ್ಗೆ ಎಲ್ಲ ಅವೇರ್ನೆಸ್ ಲಾಸ್ಟ್ ಪೀರಿಯಡ್ ಅಲ್ಲಿ ಒಂದು ಕಾಂಪ್ಲೇಂಟ್ ಹಂಚುವ ಮುಖಾಂತರ ನಿಮ್ ಕಸದ ಹಾಕೋದು ಎಲ್ಲಾದ್ರು ತೊಂದರೆ ಇದ್ರೆ ನಂದು ನಂಬರ್ ನಮ್ಮ ವಾರ್ಡ್ ಇನ್ಸ್ಪೆಕ್ಟರ್ ನಂಬರ್ ಹೆಲ್ತ್ ಇನ್ಸ್ಪೆಕ್ಟರ್ ನಂಬರ್ ಎಲ್ಲ ಹಾಕಿ ಕೊಟ್ಟಿದ್ದೆ ಬಟ್ ನನ್ನ ವಾರ್ಡ್ ಅಲ್ಲಿ ಕಸದ ಸಮಸ್ಯೆ ಆಲ್ಮೋಸ್ಟ್ ಅಲ್ಲಿ ಭಾಗಶಃ 60% ಸುಧಾರಿಸಿದೆ ಈಗ ಮತ್ತೆ ನೀವು ಇನ್ನೊಂದು ಬಹಿರ್ದೆಸೆ ಮುಕ್ತ ವಾರ್ಡ್ ಆಗಿ ನಾನು ಕೂಡ ನನ್ನ ವಾರ್ಡ್ ಅಲ್ಲಿ ಕೆನಾಲ್ ಕೆಳಗಡೆ ಜನ ಹೆಣ್ಮಕ್ಳು ಕೆನಾಲ್ ಹತ್ರ ಟಾಯ್ಲೆಟ್ ಗೆ ಹೋಗ್ತಾ ಇದ್ರು ಅವ್ರನ್ನೆಲ್ಲ ಅಲ್ಲಿ ಹೋಗೋದ್ರಿಂದ ಅವಾಯ್ಡ್ ಮಾಡಿಸಿ ಸರ್ಕಾರದಿಂದ ಸ್ವಚ್ಛ ಭಾರತ್ ಅಭಿಯಾನದ ಅಡಿಯಲ್ಲಿ ಬರ್ತಕ್ಕಂತ ಒಂದು ಟಾಯ್ಲೆಟ್ ಬಾಕ್ಸ್ ಗಳನ್ನು ಸುಮಾರು 40 ಟಾಯ್ಲೆಟ್ ಬಾಕ್ಸ್ ಗಳನ್ನು ನಾನು ಕೆನಾಲ್ ಪಕ್ಕಕ್ಕೆ ಇರ್ತಕ್ಕಂತ ಅದೆಲ್ಲ ಕೂಡಿಸಿದ್ದೀನಿ ಅದು ಬಿಟ್ರೆ ನಮ್ಮ ರಾಣಿಪೇಟೆಯಲ್ಲಿ ಕಂಪ್ಲೀಟ್ ಶೌಚಾಲಯ ಇದೆ ಯಾಕಂದ್ರೆ ಇದು ಹಳೆ 1978 ಅಲ್ಲಿ ಯೂಸ್ಡ್ ಇತ್ತು ಇಲ್ಲಿ ಯಾರು ಹೊರಗಡೆ ಅಂತ ಟಾಯ್ಲೆಟ್ಸ್ ಶೌಚಾಲಯಕ್ಕೆ ಹೋಗಲ್ಲ ಇಲ್ಲಿ ಕಾಮನ್ ಟಾಯ್ಲೆಟ್ ನಿರ್ಮಾಣ ಮಾಡೋ ಅವಶ್ಯಕತೆ ಇರುವುದಿಲ್ಲ ಆಮೇಲೆ ನಮ್ಮ ಚಾಪಲ್ಗಡ್ಡೆ ಏರಿಯಾದಲ್ಲಿ ಯುಜಿಡಿ ಪೈಪ್ ಲೈನ್ ಇದ್ದಿಲ್ಲ ಕಳೆದ ಬಾರಿ ನಾನು ಎಡಿಬಿ ಸ್ಕೀಮ್ ಅಲ್ಲಿ ಮತ್ತೆ ನಮ್ಮ ಸಾಹೇಬ್ ಆನಂದ್ ಸಿಂಗ್ ಸಾಹೇಬ್ ಅವರು 10 ಫೈನಾನ್ಸ್ ಅಲ್ಲಿ ಹಾಕಿದ್ದೊಂದು ಹಣವನ್ನು ಬಳಸಿಕೊಂಡು ಕಂಪ್ಲೀಟ್ ಪೈಪ್ ಲೈನ್ ವ್ಯವಸ್ಥೆ ಮಾಡಿದ್ದೀನಿ ನನ್ನ ವಾರ್ಡ್ ಅಲ್ಲಿ ಮತ್ತೆ ಕಾಮನ್ ಟಾಯ್ಲೆಟ್ ಕಟ್ಟೋದ್ರ ಮುಖಾಂತರ ಅದನ್ನ ಮೇಂಟೆನೆನ್ಸ್ ಮಾಡೋದು ಬಹಳ ಕಡಿಮೆ ಸ್ಲಮ್ ಜನದಲ್ಲಿ ಇವಾಗ ಹೋಗಿ ಬರ್ತಾರೆ ಅದನ್ನ ಕ್ಲೀನ್ ಆಗಲ್ಲ ಅದು ಒಂದೇ ಒಂದು ಕಾಮನ್ ಟಾಯ್ಲೆಟ್ ನನ್ನ ಕೆನಾಲ್ ಮೇಲೆ ಇದೆ ಅವ್ರಿಗೂ ಕೂಡ ಪೈಪ್ ಲೈನ್ ಹಾಕ್ಸಿದ್ದೀನಿ ಮುಂಬರೋ ದಿನಗಳಲ್ಲಿ ಅಲ್ಲಿ ಒಂದು ಟಾಯ್ಲೆಟ್ ಬಾಕ್ಸ್ ಹಾಕ್ಸೋ ಒಂದು ವ್ಯವಸ್ಥೆ ಮಾಡ್ತೀನಿ ಅಲ್ಲೇ ಕೆನಾಲ್ ಪಕ್ಕದಲ್ಲೇ ಯಾವುದು ಯಾಕಂದ್ರೆ ಅದಕ್ಕೊಂದು 3x3 ಜಾಗ ಆದ್ರೆ ಸಾಕು ತನ್ನ ಮನೆ ಶೌಚಾಲಯ ತಾನು ಸ್ವಚ್ಛವಾಗಿಡ್ತಾನೆ ಬಟ್ ಕಾಮನ್ ಟಾಯ್ಲೆಟ್ ವಿಷಯ ಬಂದಾಗ ತನ್ನ ಸ್ವಚ್ಛ ಇಡ್ಲಿಕ್ಕೆ ಬಹಳ ಹಿಂಜರಿತಾನೆ ಸೊ ಹಂಗಾಗಿ ನನ್ನ ಪ್ಲಾನ್ ಪ್ರಕಾರ ಎಲ್ಲಾನು ಶೌಚಾಲಯ ಆಗಿದಾವ ಇನ್ನೊಂದು 10-15% ಇದೆ ಅದನ್ನು ಕಂಪ್ಲೀಟ್ ಮಾಡ್ತೀನಿ ತುಂಬಾ ಸಂತೋಷ ಸರ್ ಅದರ ಜೊತೆಗೆ ಈಗ ಹೋದ ವರ್ಷದಿಂದ ಈ ಕೊರೋನಾ ಅಂತ ಮಹಾಮಾರಿ ರೋಗ ಬಂದು ಸಾಕಷ್ಟು ಒಂದು ಸಮಸ್ಯೆ ಆಗಿದೆ ರಾಜ್ಯ ಸರ್ಕಾರ ಲಾಕ್ಡೌನ್ ಕೂಡ ವಿಧಿಸಿತ್ತು ಹಿಂದಿನ ಅವಧಿಯಲ್ಲೂ ಕೂಡ ತಾವು ಅಧಿಕಾರದಲ್ಲಿ ಇದ್ರಿ ಸರ್ ಜನಪ್ರತಿನಿಧಿಯಾದ ತಾವು ಒಂದು ಜನಸಾಮಾನ್ಯರಿಗೆ ಏನೇನು ಒಂದು ಅವರಿಗೊಂದು ಅವೇರ್ನೆಸ್ ಹೇಳೋದಾಗ್ಲಿ ಒಂದು ಅನುಕೂಲತೆಗಳನ್ನು ಮಾಡೋದಾಗ್ಲಿ ಏನೇನು ಕೆಲಸ ಕಾರ್ಯಗಳು ಆಯ್ತು ಸರ್
ಆ ಸಮಯದಲ್ಲಿ ಈಗ ರೇಷನ್ ಕೊಡ್ತಾ ಇದ್ದರು ಸರ್ಕಾರದಲ್ಲಿ ಕಾರ್ಡ್ ಇಲ್ಲದವರು ಕೂಡ ಕೊಟ್ಟು ಅವಾಗ ಅವರಿಗೂ ಸಮಾಧಾನ ಪಡಿಸಿದ್ದೀವಿ ಆಮೇಲೆ ನನ್ನ ಕಡೆಯಿಂದ ಎಷ್ಟು ರೇಷನ್ ಕಿಟ್ ಸಾಧ್ಯನ ನಾನು ಮೂರು ಸಲ ಒಂದು 15 ದಿನಕ್ಕೆ ಒಂದು ಸಲ ಕಿಟ್ ಅನ್ನು ಕೆಲವೊಂದು ಸ್ಲಮ್ಗಳನ್ನು ಗುರುತಿಸಿ ಅಂದ್ರೆ ನಮ್ಮ ಕೆನಾಲ್ ಪಕ್ಕದಲ್ಲಿ ಬರ್ತಕ್ಕಂಥ ಮನೆಗಳಿಗೆ ಮತ್ತು ಕೆನಾಲ್ ಈ ಕಡೆ ಬರ್ತಕ್ಕಂಥ ಮನೆಗಳಿಗೆ ಒಂದು ಮೂರು ಸಲ ನಾವೊಂದು ಫುಡ್ ಕಿಟ್ ಅನ್ನು ಮಾಡಿ ಅವ್ರಿಗೆ ಹಂಚಿಕೆ ಮಾಡಿದ್ದೀವಿ ಆಮೇಲೆ ಇನ್ನೊಂದು ಆರ್ಗನೈಸೇಷನ್ ನನ್ನ ಸ್ನೇಹಿತರು ಮಹಾವೀರ್ ಡ್ರೆಸ್ಸಸ್ ಅವರಾಗಲಿ ಮಹಾವೀರ್ ಎಲೆಕ್ಟ್ರಿಕಲ್ ಆಗಲಿ ಅವ್ರು ಕೂಡ ಒಂದೊಂದು ಸಲ ಈ ಥರ ಕಿಟ್ ಹಂಚ್ರಿ ನಮ್ಮ ವಾರ್ಡಿನ ಸ್ಲಮ್ ಜನಕ್ಕೆ ಅಂತೇಳಿ ಅವ್ರಿಗೂ ಹೇಳಿ ಅವ್ರ ಕಡೆಯಿಂದನೂ ಹಂಚಿಸಿದ್ದೀನಿ BDCC ಬ್ಯಾಂಕ್ ಅವರು ಅವರು ಒಂದ್ಸಲ ಕಿಟ್ ತಂದಿದ್ರು ಅವ್ರನ್ನ ಕರ್ಕೊಂಡೋಗಿ ಹಂಚಿಸಿ ಆ ಲಾಕ್ಡೌನ್ ಅಲ್ಲಿ ಅವ್ರಿಗೆ ಆಗುವಂತ ತೊಂದರೆಗಳನ್ನು ನನ್ನ ಕೈಲಾದಷ್ಟು ನಾನು ನಿವಾರಣೆ ಮಾಡಿದ್ದೀನಿ ತುಂಬಾ ಸಂತೋಷ ಸರ್ ಅದರ ಜೊತೆಗೆ ತಮ್ಮ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಸ್ಥಳೀಯ ಶಾಸಕರಾದಂತ ಸನ್ಮಾನ್ಯ ಶ್ರೀ ಆನಂದ್ ಸಿಂಗ್ ಸರ್ ಕಡೆಯಿಂದ ಯಾವ ರೀತಿ ಒಂದು ಸಹಾಯ ಸಹಕಾರ ಸಿಗ್ತಾ ಇದೆ ನಮ್ಮ ಆನಂದ್ ಸಿಂಗ್ ಸರ್ ಅವರ ಹೆಸರು ಹೇಳಬೇಕಂದ್ರೆ ಅವರೊಂದು ಅಭಿವೃದ್ಧಿದ ಹರಿಕಾರ ಅವರ ಅಭಿವೃದ್ಧಿ ವಿಷಯದಲ್ಲಿ ಆಗಲಿ ಯಾವುದೇ ಒಂದು ವಿಷಯದಾಗಲಿ ಅವರಿಗೆ ಅವರ ತುಂಬು ಸಹಕಾರ ನಮಗಿದೆ ಹಾಗೂ ಅವ್ರ ಸಹೋದರಳೆಯ ಸಂದೀಪ್ ಸಿಂಗ್ ಅವರ ಸಹಕಾರ ಹಾಗೂ ಧರ್ಮೇಂದರ್ ಸಿಂಗ್ ಮುನ್ನಾಭಾಯ್ ಅವ್ರ ಸಹಕಾರ ಮತ್ತು ಅವರ ಆಪ್ತ ಸಹಾಯಕರಾದ ಶಿವ ಮತ್ತು ಕುಲಕರ್ಣಿ ಶ್ರೀನಿವಾಸ್ ಆಗಿರ್ಬೋದು ಎಲ್ಲರೂ ನಾವೆಲ್ಲ ಸೇರಿ ಒಗ್ಗೂಡಿಸ್ಕೊಂಡು ಅವರೆಲ್ಲ ಸಹಕಾರ ನಮ್ಗೆ ತುಂಬ ಇದೆ ಆ ಒಂದು ಸಹಕಾರದಿಂದ ನನ್ನ ವಾರ್ಡ್ ಅಲ್ಲದೆ ನಗರದಲ್ಲಿ ಬೇರೆ ಬೇರೆ ಕಡೆಯನ್ನು ನಾನು ಸೇವೆ ಮಾಡಲಿಕ್ಕೆ ನಾನು ಹೋಗ್ತಾ ಇರ್ತೀನಿ ಸೇವೆನೂ ಮಾಡ್ತಾ ಇರ್ತೀನಿ ತುಂಬಾ ಸಂತೋಷ ಸರ್ ಹಾಗೆಯೇ ಸರ್ ಈ ಒಂದು ರಾಜಕೀಯ ಹೊರತುಪಡಿಸಿ ಒಂದು ಸಾಮಾಜಿಕ ಸೇವೆ ಅಂತ ಬರ್ತದೆ ಎಲ್ಲ ಒಂದು ಕಡೆ ತಮ್ಮ ಒಂದು ಸಾಮಾಜಿಕ ಸೇವೆಯನ್ನು ಗುರುತಿಸಿ ತಮ್ಮ ಒಂದು ನಾಯಕತ್ವ ಗುಣವನ್ನು ಗುರುತಿಸಿ ತಮಗೆ ಜನ ತಮ್ಮೆಲ್ಲೇ ಭರವಸೆ ಇಟ್ಟು ಓಟ್ ಕೊಟ್ಟು ತಮ್ಮನ್ನು ಆಯ್ಕೆ ಮಾಡಿದ್ದಾರೆ ಸರ್ ಆ ಒಂದು ಸಾಮಾಜಿಕ ಸೇವೆ ಯಾವ ತರ ಇದೆ ಅಂದ್ರೆ ಒಂದು ತಮ್ಮ ಭಾಗದಲ್ಲಿ ವಾರ್ಡಿನ ವ್ಯಾಪ್ತಿಯಲ್ಲಿ ಏನಾದರೂ ಒಂದು ಜಾತ್ರೆ ನಡೆಯುವುದಾಗ್ಲಿ ಏನಾದರೂ ಒಂದು ಕಾರ್ಯಕ್ರಮಗಳು ನಡೆಯುವುದಾಗ್ಲಿ ಅಲ್ಲಿ ತಮ್ಮ ಒಂದು ಭಾಗವಹಿಸುವಿಕೆ ಅಲ್ಲಿ ಒಂದು ಮಾಡಬಹುದಂತ ಸಹಾಯ ಸಹಕಾರ ಹೇಗಿದೆ ಇಲ್ಲಿ ನಮ್ಮ ಏರಿಯಾದಲ್ಲಿ ಅಂತ ಬರ್ತಕ್ಕಂತ ಮೊದಲನೇ ಮಾಬುಸುಬಾನಿ ದರ್ಗ ಇದೆ ಅದಕ್ಕೆ ನಾವು ಈ ಪ್ರತಿ ವರ್ಷ ಅನ್ನದಾನ ಕಾರ್ಯಕ್ರಮ ಇರುತ್ತೆ ಆ ಒಂದು ಕಾರ್ಯಕ್ರಮದಲ್ಲಿ ಸರ್ವಧರ್ಮೀಯರು ಭಾಗವಹಿಸಿ ಒಂದು ಅನ್ನದಾನ ಕಾರ್ಯಕ್ರಮ ಇದೆ ಅದರಲ್ಲಿ ನಾನು ಕೂಡ ಕಂಪ್ಲೀಟ್ ಆಗಿ ಇನ್ವಾಲ್ವ್ ಆಗಿರ್ತೀನಿ ತದನಂತರ ವಾಲ್ಮೀಕಿ ಸಮುದಾಯದವರು ಎಲ್ಲಮ್ಮನ ಜಾತ್ರೆ ಅಂತ ಮಾಡ್ತಾರೆ ಆ ಒಂದು ಕಾರ್ಯಕ್ರಮದಲ್ಲೂ ಕೂಡ ನಾನು ಕಂಪ್ಲೀಟ್ ಆಗಿ ಇನ್ವಾಲ್ವ್ಮೆಂಟ್ ಆಗಿರ್ತೀನಿ ಮತ್ತು ಆಮೇಲೆ ನಮ್ಮ ಶ್ರೀರಾಮನವಮಿಯನ್ನು ನಮ್ಮ ಸಮಾಜದ ಸವಿತಾ ಸಮಾಜ ವತಿಯಿಂದ ಪ್ರತಿ ವರ್ಷ ಆಚರಣೆ ಮಾಡ್ತೀವಿ ಆ ಟೈಮಲ್ಲಿ ನಮ್ಮ ಎಲ್ಲ ಯುವಕರಿಗೆ 400 ಜನಕ್ಕೂ ಒಂದು ನಾನು ಇವಾಗೆಲ್ಲ ಅದು ಸುಮಾರಾಗಿ ಒಂದು 8-9 ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀನಿ 400 ಜನ ಯುವಕರಿಗೆ ಟೀ ಶರ್ಟ್ ಕೊಡಿಸಿ ಹಂಪಿಯಿಂದ ಒಂದು ಜ್ಯೋತಿ ತರುವ ಮುಖಾಂತರ ಅದರಲ್ಲಿ ಕಂಪ್ಲೀಟ್ ಆಗಿ ಇನ್ವಾಲ್ವ್ ಆಗಿ ಆ ಕಾರ್ಯಕ್ರಮವನ್ನು ಮಾಡ್ತೀವಿ ಆಮೇಲೆ ಶ್ರೀರಾಮಲ್ ಪಾರ್ಕಲ್ಲಿ ಆಮೇಲೆ ನಮ್ಮ ಹುಡುಗಮ್ಮ ಗುಡಿಯಲ್ಲಿ ದೇವಸ್ಥಾನಗಳು ದಸರಾ ಹಬ್ಬ ಬಂದ ತಕ್ಷಣ ಅಲ್ಲಿ ಒಂದು ಅನ್ನದಾನ ಕಾರ್ಯಕ್ರಮ ಇರುತ್ತೆ ಅಲ್ಲಿನೂ ನಾನು ಸಂಪೂರ್ಣವಾಗಿ ತೊಡಗಿಸ್ಕೊಂಡು ಅವರು ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದೀನಿ ಹಾಗೂ ಸ್ಪೋರ್ಟ್ಸ್ ವಿಚಾರದಲ್ಲಿ ಹುಡುಗರು ಇಲ್ಲಿ ವಾಲಿಬಾಲ್ ಆಡೋದಕ್ಕಾಗಲಿ ಯುವಕರಿಗೆಲ್ಲ ಪ್ರೇರಣೆ ಅಂತ ಸ್ಪೋರ್ಟ್ಸ್ ಆಡುತ್ತೀನಿ ಆಮೇಲೆ ಶ್ರೀರಾಮನವಮಿ ಕಪ್ ಅಂತ ನಾನು ಕಳೆದ 2 ಬಾರಿ ಟೂರ್ನಮೆಂಟ್ ಆಡಿಸ್ತಿರುತ್ತೇನೆ ನಮ್ಮ ರಾಣಿಪೇಟೆ ಕಪ್ ಅಂತ ಕೂಡ ಒಂದ್ಸಲ ಆಡಿಸಿದ್ದೀನಿ ಸ್ಟೇಷನ್ ರೋಡ್ ಕಪ್ ಅಂತ ಒಂದ್ಸಲ ಕ್ರಿಕೆಟ್ ಟೂರ್ನಮೆಂಟ್ ಆಡಿಸಿ ಯುವಕರಲ್ಲಿ ಈ ಒಂದು ಕ್ರೀಡಾ ಸ್ಫೂರ್ತಿಯನ್ನು ಕೂಡ ಮರಲಿಕ್ಕೆ ನಾನು ಅವ್ರಿಗೆ ಒಂದು ಇದು ಮಾಡಿದ್ದೀನಿ ಹಾಗೂ ಇನ್ನು ಹಲವಾರು ಕಾರ್ಯಕ್ರಮಗಳು ಕೂಡ ನಾವು ವೈಕುಂಠ ಏಕಾದಶಿ ದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡ್ತೀವಿ ನನ್ನ ಸಹೋದರ ವೆಂಕಟೇಶ್ ಅಂತ ವೈಕುಂಠ ಏಕಾದಶಿ ಪ್ರತಿಷ್ಠಾನದ ಅಧ್ಯಕ್ಷ ಅವ್ರು ಮಾಡಿದ ಅದಕ್ಕೂ ಸಹಕಾರ ಕೊಟ್ಟರು ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನನ್ನ ವಾರ್ಡಲ್ಲಿ ಕಂಟಿನ್ಯೂ ಆಗಿ ವರ್ಷ ಪೂರ್ತಿ ನಡೀತಾನೆ ಇರು ಈ ಮೂಲಕವಾಗಿ ಸಾಕಷ್ಟು ಒಂದು ಸಮಾಜ ಸೇವೆ ಮಾಡ್ತಾ ಇದ್ದೀರಿ ಸರ್ ತುಂಬಾ ಸಂತೋಷ ಸರ್ ಅದರ ಜೊತೆಗೆ ಸರ್ ಈಗ ತಾವು ಒಂದು ಸಾಕಷ್ಟು ಒಂದು ಜವಾಬ್ದಾರಿಗಳನ್ನು ಕೂಡ ನಿಭಾಯಿಸಿದ್ದೀರಿ ಶ್ರೀ ದೇವರಾಜ ಅರಸ್ ಹಿಂದುಳಿದ ವರ್ಗಗಳ ಒಕ್ಕೂಟದ ತಾವು ಉಪಾಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದ್ದೀರಿ ಅಲ್ಲಿ ಒಂದು ಕೆಲಸ ಮಾಡಿದ ಅನುಭವ ಹೇಗಿತ್ತು ಸರ್ ಅಲ್ಲಿ ಹಲವಾರು ಸಮುದಾಯಗಳೆಲ್ಲ ಬ್ಯಾಕ್ವರ್ಡ್ ಕ್ಲಾಸಸ್ ಎಲ್ಲ ಸೇರ್ತಿದ್ವಿ ಗಂಗಾಮತ ಮರಾಠ ಕುರುಬ ಮತ್ತು ಸವಿತಾ ಸಮಾಜ ಮಡಿವಾಳ ಈ ಥರ ಹಲವಾರು ಜಾತಿಗಳನ್ನು ಒಗ್ಗೂಡಿಸ್ಕೊಂಡು ನಮ್ಮ ವೈ ಎಮಿನೇಶ್ ಅನ್ನುವಂಥವರು ಸರ್ ರಿಟೈರ್ಡ್ ಲೆಕ್ಚರರ್ ಅವರು ಭಾಳ ಚೆನ್ನಾಗಿ ಎಲ್ಲ ಜಾತಿಗಳನ್ನು ಸೇರಿಸ್ಕೊಂಡು ಒಂದು ಸಣ್ಣ ಸಮುದಾಯಗಳನ್ನೆಲ್ಲ ಸೇರಿಸ್ಕೊಂಡು ಒಂದು ಹಿಂದುಳಿದ ವರ್ಗಗಳ ಒಕ್ಕೂಟ ಅಂತ ಮಾಡಿ ಪ್ರತಿ ತಿಂಗಳು 2 ತಿಂಗಳಿಗೊಮ್ಮೆ ಮೀಟಿಂಗ್ ಮಾಡ್ತಾ ಇದ್ರು ಹಿಂದುಳಿದ ವರ್ಗದವ್ರಿಗೆ ಯಾವುದೋ ಒಂದು ಸಹಾಯಧನ ಸ್ಕಾಲರ್ಶಿಪ್ ಬಂದಿಲ್ಲ ಹುಡುಗರಿಗೆ ಅನ್ನೋ ಒಂದು ಟೈಮಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡ್ತಾ ತಾಲೂಕು ಕಚೇರಿಗೆ ಹೋಗಿ ತಹಸೀಲ್ದಾರಿಗೆ ಮನವಿ ಪತ್ರ ಕೊಡುವುದು ಈ ಥರ ಅವರು ನೇತೃತ್ವದಲ್ಲಿ ಭಾಳ ಒಂದು ಕಾರ್ಯಕ್ರಮ ಮಾಡಿ ಹಿಂದುಳಿದ ವರ್ಗದವ್ರಿಗೆ ಯಾರಿಗೆ ಅನ್ಯಾಯ ಆದ್ರೂ ಅದ್ರ ಬಗ್ಗೆ ಒಂದು ಪತ್ರ ಬರೆದು
ಅಥವಾ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟರು ಅವರು ಒಂದು ಹೋರಾಟಗಳು ಮಾಡಿದ್ದಾರೆ ಅವರು ವೈ ಎಮ್ಮನೇಶ್ ಅವರು ಇದರಲ್ಲಿ ನಮ್ಮನ್ನು ಬಹಳ ತೋರಿಸ್ಕೊಂಡು ಮಾಡ್ತಾ ಇದ್ದರು ತುಂಬಾ ಸಂತೋಷ ಸರ್ ಅದೇ ರೀತಿಯಾಗಿ ಇನ್ನೂ ಕೂಡ ತಮಗೆ ಒಂದು ಹೆಚ್ಚಿನ ಒಂದು ಜವಾಬ್ದಾರಿಯಾಗಿ ಮಾಜಿ ಬಿಜೆಪಿ ಹೊಸಪೇಟೆ ತಾಲೂಕು ಹಿಂದುಳಿದ ವರ್ಗಗಳ ಒಂದು ಅಧ್ಯಕ್ಷ ಆಗಿ ಕೂಡ ಕೆಲಸ ಮಾಡಿದ ಅನುಭವ ಇದೆ ಸರ್ ಅಲ್ಲಿ ಅಲ್ಲಿ ಏನೇನು ಒಂದು ಕೆಲಸ ಕಾರ್ಯಗಳು ನಡೆಯುತ್ತಿತ್ತು ನಾವು 2006 ರಲ್ಲಿ ನಾನು ಹಿಂದುಳಿದ ವರ್ಗದಳ ಅಧ್ಯಕ್ಷನಾಗಿದ್ದೆ ಆ ಟೈಮ್ ಅಲ್ಲಿ ಯಾಕಂದ್ರೆ ಬಿಜೆಪಿ ಅಂದ್ರೆ ಎಲ್ಲ ಬರೇ ಬ್ರಾಹ್ಮರು ಲಿಂಗಾಯತರು ಇರುವಂತ ಪಾರ್ಟಿ ಅಂತ ಗುರುತಿಸ್ತಾ ಇದ್ದರು ಸೋ ಆ ಟೈಮ್ ಅಲ್ಲಿ ನನ್ನ ಒಂದು ಬ್ಯಾಕ್ವರ್ಡ್ ಕ್ಲಾಸ್ ಅಧ್ಯಕ್ಷ ಮಾಡಿದಕ್ಕೆ ನಾನು ಕೂಡ ಎಲ್ಲರನ್ನು ಜೋಡಿಸಿಕೊಂಡು ಬಿಜೆಪಿ ಅಂದ್ರೆ ಒಂದು ಬ್ರಾಹ್ಮರು ಲಿಂಗಾಯತರಿಗೆ ಸೀಮಿತವಲ್ಲ ಅದರಲ್ಲಿ ನನ್ನಂತವರು ಕೂಡ ಇದ್ದಾರೆ ಪ್ರತಿ ಸಮಾಜದವರು ಇದ್ದಾರೆ ಅದು ಯಾವುದೇ ಒಂದು ಕೋಮು ಪಕ್ಷ ಅಲ್ಲ ಅದರಲ್ಲಿ ಸುಮ್ಮನೆ ಪ್ರೇರಣೆ ಕೊಡ್ತಾರೆ ವಿರೋಧ ಪಕ್ಷಗಳು ಅದಕ್ಕೋಸ್ಕರ ನಾನು ಎಲ್ಲಾ ಸಣ್ಣ ಸಣ್ಣ ಸಮುದಾಯಗಳನ್ನೆಲ್ಲ ಸೇರಿಸಿಕೊಂಡು ನಾನೊಂದು ತಾಲೂಕು ಅಧ್ಯಕ್ಷನಾಗಿ ಅದು ಮುಂಬರಲ್ಲಿ ಚಲಿಸ್ತಾ ಹೋಗ್ತಾ ಇದ್ದೆ ತುಂಬಾ ಸಂತೋಷ ಸರ್ ಕೊನೆಯದಾಗಿ ತಮ್ಮ ಒಂದು ವಾರ್ಡಿನ ಜನತೆಗೆ ಪಕ್ಷದ ಪ್ರಮುಖರಿಗೆ ತಮ್ಮ ಒಂದು ಗೆಳೆಯರ ಬಳಗಕ್ಕೆ ಹಿರಿಯರಿಗೆ ತಾವು ಏನು ಒಂದು ಸಂದೇಶವನ್ನು ಹೇಳಲಿಕ್ಕೆ ಬಯಸುತ್ತೀರಿ ಕೊನೆಯದಾಗಿ ನಾನು ನಮ್ಮ ಪಕ್ಷದ ಎಲ್ಲಾ ಹಿರಿಯರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಯಾಕಂದ್ರೆ ನನ್ನ ಒಂದು ಈ ಟಿಕೆಟ್ ವಿಚಾರದಲ್ಲಿ ಸ್ವಲ್ಪ ಗೊಂದಲನೆ ಮೂಡಿಸಿದ್ರು 5ನೇ ವಾರ್ಡಿಂದು ಆದ್ರೂ ನಮ್ಮ ಆನಂದ್ ಸಿಂಗ್ ಸರ್ ಅವರು ನಮ್ಮ ಕೈ ಹಿಡಿದು ಕರೆಕ್ಟ್ ಆಗಿ ಜಡ್ಜ್ಮೆಂಟ್ ಮಾಡಿ ನಿಮಗೆ ಟಿಕೆಟ್ ಕೊಡ್ಬೇಕಂತ ಮಾಡಿದ್ರು ನನ್ನ ಆಮೇಲೆ ಅಷ್ಟೇ ಅಳುವ ಬಿಜೆಪಿ ಅಂತ ಗುರುತಿಸಿದ್ದು ಅತಿ ಪ್ರಮುಖವಾದ ವಿಷಯ ಅಂತ ಹೇಳ್ತೀನಿ ಹಾಗೂ ಇಲ್ಲಿ ನನಗೆ ಗೆಲ್ಲಲಿಕ್ಕೆ ಕಾರಣಭೂತರಾದ ನನ್ನ ಸ್ನೇಹಿತರೇ ಆಗಲಿ ನಮ್ಮ ಒಂದು ಹಿರಿಯರಾಗಲಿ ನಮ್ಮ ಈ ಕಂಪ್ಲೀಟ್ 5ನೇ ವಾರ್ಡಿನ ಮತದಾರರು ಬಹಳ ಅಚ್ಚುಕಟ್ಟಾಗಿ ಚುನಾವಣೆಯನ್ನು ಮಾಡುತ್ತಾ ನನ್ನ ಒಂದು ಗೆಲ್ಲಲಿಕ್ಕೆ ಅವರು ಸ್ವತಃ ತಾವೇ ನಿಂತವಿ ಅನ್ನೋ ಒಂದು ಒಂದು ಎದೆ ತಟ್ಟುತ್ತಾ ನನ್ನ ಒಂದು ಚುನಾವಣೆಯನ್ನು ಮಾಡಿ ನನ್ನ ಗೆಲ್ಲಿಸಿತ ಆರಿಸಿ ತಂದಿದ್ದಾರೆ ತುಂಬಾ ಸಂತೋಷ ಸರ್ ಇಷ್ಟೊತ್ತು ನಮ್ಮ ಹಾಗೂ ನಮ್ಮ ವೀಕ್ಷಕರ ಮುಂದೆ ತಮ್ಮ ರಾಜಕೀಯ ಅನುಭವ ಸಾಮಾಜಿಕ ಸೇವೆ ಹಾಗೂ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್ ಇಷ್ಟು ತಾವು ನೋಡಿದ್ರಲ್ಲ ವೀಕ್ಷಕರೇ ಹೊಸಪೇಟೆ ನಗರಸಭೆಯ ವಾರ್ಡ್ ನಂಬರ್ 5ರಿಂದ ಬಿಜೆಪಿ ಪಕ್ಷದಿಂದ ಆರಿಸಿ ಬಂದಂತಹ ಹಾಗೂ ಸಕ್ರಿಯ ಸಾಮಾಜಿಕ ಸೇವೆಯಲ್ಲಿ ಸುಮಾರು ಒಂದು 20 ವರ್ಷದಿಂದ ಕೆಲಸ ಕಾರ್ಯಗಳನ್ನು ಮಾಡುತ್ತಿರುವಂತಹ ಹಾಗೂ ಬಿಜೆಪಿ ಮುಖಂಡರು ಆಗಿರುವಂತಹ ಶ್ರೀಯುತ ಎನ್ ರೂಪೇಶ್ ಕುಮಾರ್ ಸರ್ ಇವರ ಮಾತುಗಳನ್ನು ಇವರ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಲಾಗಿನ್ ಆಗಿ www.politiciansinindia.com ಜೈ ಹಿಂದ್ ಜೈ ಕರ್ನಾಟಕ